ಗಾಯ್ಸ್ ನೋಡ್ತಾ ಇದ್ದೀರಲ್ಲ, ಇದು ಇವತ್ತು ನಮಗೆ ಸಿಕ್ಕಿದಂಥ ಮೀನು. ಇವತ್ತು ನಾವು ಹೋಗ್ತಾ ಇರುವಂಥದ್ದು ಮೀನೇ ಬೀಲಿಕ್ಕೆ ಅಂತ. ಮನೆಯಲ್ಲಿ ಕೂತು ಬೋರಾಯಿತು, ಸೊ ನಾವು ಮೀನು ಹಿಡಿಯೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ, ಮೀನು ಹಿಡಿಯೋಕ್ಕೆ ಸೆಟಪ್ಪಲ್ಲಿ ಆಗ್ತಾ ಇದ್ದಾರೆ. ನಮ್ಮ ಶ್ರೀಧರ್ ಸೆಟಪ್ ಮಾಡ್ತಾ ಇದ್ದಾನೆ, ತಲೆ ಎಲ್ಲ ತಂದು. ದೊಡ್ಡ ದೊಡ್ಡ ಮತ್ತಿ ಐಲೆ ಎಲ್ಲ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಡ್ತೇನೆ ಅವನದು. ನಮ್ಮ ಈ ಯೂಟ್ಯೂಬ್ ಮಾಡಿದ ಒಂದು ನಂಬರ್ ಎಲ್ಲ ಶೇಲ್ಗೆ ಉಂಟು, ಇರ್ದ ಎಲ್ಲ ಶೇಲ್ಗೆ. ಯಾರಿಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಇವಾಗ ಶೇರ್ ಮಾಡ್ತೇನೆ. ಇವನನ್ನು ತೋರಿಸಿ ಸ್ವಲ್ಪ ಶೇರ್ ಮಾಡ್ತೇನೆ. ಮೀನು ಹಿಡಿದು ಅವನು ಇವನು ಮತ್ತೆ ಅಲ್ತಾಪು ನಮ್ಮ ಮಗ ಸ್ವಲ್ಪ ಮುಖದ ಮೀನ್ ರೇಟ್ ಸೈಜ್ನ ಅಂದಾಜಿ ನೋಡವ ಏನೆಲ್ಲ ಮಾಡ್ತಾನೆ ಅಂತ. ಅವನಿಗೆ ಸ್ವಲ್ಪ ಟೆಕ್ನಿಕಲ್ ಇದೆ ಅಂತೆ, ನಮ್ಗೆ ಗೊತ್ತಿಲ್ಲ. ಬನ್ನಿ ನಾವು ಕೂಡ ನೋಡೋ ಹೇಗೆಲ್ಲ ಮಾಡ್ತಾನೆ ಅಂತ. ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮ್ಮ ಶ್ರೀಧರ ಸಾಕುವಂತಹ ಪಕ್ಷಿಗಳು. ಫೈನಲಿ ನಮ್ಮ ಸೆಟಪ್ ಎಲ್ಲ ಆಯಿತು, ನಾವು ತೋಡಿನ ಕಡೆ ಹೋಗ್ತಾ ಇದ್ವಿ. ಈ ತೋಡಲ್ಲಿ ಇವತ್ತು ನಾವು ಮೀನು ಹಿಡಿಯುವಂಥದ್ದು. ಸ್ವಲ್ಪ ಆ ಕಡೆ ಹೋದರೆ ಸ್ವಲ್ಪ ಜಾಸ್ತಿ ಮೀನಿರುವ ಸ್ಥಳ ಇದೆ ಅಂತೆ. ನನಗೆ ಕೂಡ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ ನೋಡೋಣ ಎಷ್ಟು ಮೀನು ಸಿಗುತ್ತೆ ಅಂತ. ಯಪ್ಪ, ಅಲ್ಲಿ ಬೈಕ್ ನಿಲ್ಲಿಸಿ ಇಲ್ಲಿ ತನಕ ನಡ್ಕೊಂಡು ಬರಬೇಕು. ನೋಡ್ತಾ ಇದ್ದೀರಲ್ಲ, ಈ ತೋಡಲ್ಲಿ ನಾವು ಮೀನು ಹಿಡಿಯುವಂಥ. ಇನ್ನೂ ಕೂಡ ಸ್ವಲ್ಪ ಮುಂದೆ ಹೋಗಬೇಕಿದೆ, ಈ ತೋಟ ದಾಟ್ಕೊಂಡು ಮುಂದೆ ಹೋಗಬೇಕು. ಫೈನಲಿ ತುಂಬ ಮೀನು ಇರುವ ಕಡೆ ನಾವು ಬಂದಿದ್ದೇವೆ. ಇಲ್ಲಿ ಇವತ್ತು ನಾವು ಮೀನು ಹಿಡಿಯುವಂಥದ್ದು. ಶ್ರೀಧರ್ ಸೆಟಪ್ಪಲ್ಲಿ ಮಾಡ್ತಾ ಇದ್ದಾನೆ, ನೋಡುವ ಹೇಗೆ ಮೀನು ಅಂತ. ಆ ಕಡೆ ಈ ಕಡೆ ಇಬ್ಬರು ಕೂಡ ಗಾಲ ಆಗ್ತಾ ಇದ್ದಾರೆ, ನೋಡುವ ಎಷ್ಟು ಮೀನು ಸಿಗುತ್ತೆ ಅಂತ. ಸುಮಾರು ನಾವು 2-3 ಗಂಟೆ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. 3 ಗಂಟೆ ನಂತರ ನಮಗೆ ದೊಡ್ಡ ಮೀನು ಸಿಕ್ಕಿದೆ. ನೋಡ್ತೀರ ನೀವು, ನೋಡಿ.